ನಮಸ್ಕಾರ. ಇದು ನಾನು ಸುಭಾಷ್ ಪಾಳೇಕರ್. ಒಂದು ನೈಸರ್ಗಿಕ ಕೃಷಿ ಪದ್ಧತಿ ಅನ್ನೋದು ಏನಿದೆ, ಸೊ ಅದರಲ್ಲಿ ಪಂಚತರಂಗಿಣಿ ಅನ್ನೋದು ಒಂದು ಮಾಡೆಲ್ ಮಾಡಿದ್ದೀವಿ. ಪಂಚತರಂಗಿಣಿ ಅಂದರೆ 5-layer ಮಾಡೆಲ್ ಅಂತ. ಸೊ ಅದನ್ನು ನಾನು ಇಲ್ಲಿ ಒಂದು 36 feet ಏನೆಲ್ಲ ಗಿಡನ ಬೆಳಿಬೋದು ಒಬ್ಬ ರೈತ ಅನ್ನೋದನ್ನು ಒಂದು ಮಾಡೆಲ್ ಮಾಡಿ ಇಟ್ಟಿದ್ದೀವಿ. ಸೊ 36 feet ನಾವು ಟೋಟಲಾಗಿ 81 ಗಿಡಗಳನ್ನು ಬೆಳಿಬೋದು. ವಿಧ ವಿಧ ಡಿಫ್ರೆಂಟ್ ಗಿಡನ ಬೆಳೆದು ಇಲ್ಲಿ ತೋರಿಸ್ಬೋದಾಗಿದೆ. ಸೊ ಇಲ್ಲಿ ಯಾಕೆ ಅಂತಂದರೆ, ಒಂದು ಸ್ಪೇಸು ಮತ್ತು ಟೈಮು ಕಾನ್ಸೆಪ್ಟ್ ಮೇಲೆ ಇಟ್ಕೊಂಡು ಈ 5 ಅಂದರೆ ಅಲೆಗಳು ಅಂದರೆ ತರಂಗಗಳ ತೆಂಗಿನಿಂದ ತೆಂಗಿಗೆ 36 feet ಮಾಡಿದ್ದೀವಿ ನಾವು. ಅದೇ ರೀತಿ ಒಂದು ಅಡಿಕೆಯಿಂದ ಅಡಿಕೆಗೆ ಅಥವಾ ಬಾಳೆಯಿಂದ ಬಾಳೆಗೆ ಅಥವಾ ನುಗ್ಗೆಯಿಂದ ನುಗ್ಗೆಗೆ 9 feet ಮೇಂಟೈನ್ ಮಾಡಿದ್ದೀವಿ. ಸೊ ಈ 9 feet ಮಧ್ಯೆ ಏನಿರುತ್ತೆ ಅದರಲ್ಲಿ, ಅಂದರೆ 4.5 ಒಂದು ಅಡಿಗೆ ನಾವು ಮಧ್ಯೆ ಇನ್ನೊಂದು ಬೆಳೆನ ಮಿಕ್ಸ್ ಮಾಡಿದ್ದೀವಿ. ಅಂದರೆ ಈಗ ಒಂದು ನುಗ್ಗೆಯಿಂದ ಪಪ್ಪಾಯಗೆ 4-5 feet ಸಿಗುತ್ತೆ. ಆ ಮಧ್ಯ ಅಂತರದಲ್ಲಿ ನಾವು ಚಿಲ್ಲಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಇರ್ಬೋದು ಅಥವಾ ಅಲಸಂದೆ ಅಥವಾ ಏನೇ ಒಂದು ಬಳ್ಳಿಗಳಿರ್ಬೋದು, ಕುಂಬಳಕಾಯಿ, ಹೀರೆಕಾಯಿ ಅಥವಾ ಸೋರೆಕಾಯಿ ಏನಿರುತ್ತೆ ಅದು ಬೇಸಿಕ್ ನೀಡು. ಒಬ್ಬ ರೈತನಿಗೆ ಏನೇನು ಬೇಕು ಮನೆಗಾಗೋ ಅಂಥ ಎಲ್ಲ ತರಕಾರಿನೂ ಬೆಳೆಸ್ಕೋಬೋದು. ಇದರಿಂದ ಏನು ಉಪಯೋಗ ಅಂತಂದರೆ, ಒಂದು ತೆಂಗು ಮತ್ತು ಅಡಿಕೆ ಬಾಳೆ ಅವು ಒಂದೊಂದರಲ್ಲೂ ಒಂದೊಂದು ಥರ ಎತ್ತರ ಇರುತ್ತೆ, ಅಗಲ ಇರುತ್ತೆ. ಆ ಒಂದು ಸ್ಪೇಸು ಮತ್ತು ಟೈಮಿಂಗ್ಸೂ ಡಿಫ್ರೆಂಟಾಗಿರೋದ್ರಿಂದ ಈ ಟೊಮ್ಯಾಟೊ, ಚಿಲ್ಲಿ ಇವೆಲ್ಲನೂ 3-4 months ಅದ ಒಂದು ಜೀವಿತಾವಧಿನ ಕಂಪ್ಲೀಟ್ ಮಾಡುತ್ತೆ. ಸೊ ಅದು ಏನು ಮಾಡುತ್ತೆ, ಅದೆಲ್ಲ 3-4 months ಬರೋ ಆದಾಯನೆಲ್ಲ ರೈತ ಉಪಯೋಗ ಮಾಡ್ಕೋಬೋದು. ಅದಾದಮೇಲೆ ನುಗ್ಗೆ ಮತ್ತು ಪಪ್ಪಾಯ ಇದೆ, ಈ ಎರಡೂ 6 months ಅದು ಫಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದಾದಮೇಲೆ 1 year ನಂತರ ನಮಗೆ ಬಾಳೆ ಇದೆ, ಅದು ಬಾಳೆ ಮತ್ತು ಅದು ಫಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾಗಿದ್ದು ಅದು ಒಂದು 2-3 years ಕಂಟಿನ್ಯೂ ಮಾಡ್ಬೋದು. ಅದಾದ ನಂತರ ಒಂದು 4-5 years ಆದಮೇಲೆ ನಮಗೆ ಅಡಿಕೆ ಮತ್ತು ತೆಂಗಿಂದ ನಮಗೆ ಫಲಾನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಮೇನ್ ಕಾನ್ಸೆಪ್ಟ್ ಏನಂದರೆ, ಒಬ್ಬ ರೈತ ವರ್ಷಗಟ್ಟಲೆ ಕಾಯೋದಕ್ಕಿಂತ ಸೊ ಅವನು ವರ್ಷ ಪೂರ್ತಿ ಆದಾಯ ಗಳಿಸೋದಕ್ಕೆ, ಇನ್ಕಮ್ ಜನ್ರೇಟ್ ಮಾಡೋದಕ್ಕೆ ಈ ಒಂದು 5-layer ಮಾಡೆಲ್ ಅಂದರೆ ಪಂಚತರಂಗಿಣಿ ಏನಂತೀವಿ, ಇದು ತುಂಬ ಬೆನಿಫಿಟ್ ಆಗಿದೆ ರೈತರಿಗೆ. ನಾಟಿ ಮಾಡುವ ಯಂತ್ರ ಅದು. ಭತ್ತ ಇವಾಗ ಕೈಯಲ್ಲಿ ನಾಟಿ ಮಾಡ್ತಾರೆ, ಅದು ತುಂಬ ಲೆಬೋರಿಯಸ್, ಅಂದರೆ ತುಂಬ ಜನ ಬೇಕು. ಇವಾಗ ಲೇಬರ್ ಕಮ್ಮಿ ಇದ್ದಾರೆ, ಮತ್ತು ಒಂದೊಂದು ಲೇಬರ್ ಸಿಕ್ಕಿದ್ರೂ ಎಲ್ಲ ಹೆಣ್ಮಕ್ಳೇ ಜಾಸ್ತಿ ಮಾಡೋದು, ಹೆಣ್ಮಕ್ಳ ಕೊರತೆ ಇದೆ ಇದು ಕೆಲಸ ಮಾಡಲಿಕ್ಕೆ. ಆಮೇಲೆ ಬಂದ್ರೂ ಒಬ್ಬರಿಗೆ 300-400 rupees ಒಂದು ದಿನಕ್ಕೆ ನಾಟಿ ಮಾಡೋಕ್ಕೆ, ಮತ್ತು ಒಂದು ದಿನ ಎಲ್ಲ ಬೇಕು. ಬಟ್ ಈ ಮಿಷಿನ್ ಯೂಸ್ ಮಾಡಿದ್ರೆ 2-3 hours ಸಾಕು 1 acre ಭತ್ತ ನಾಟಿ ಮಾಡೋಕ್ಕೆ. ಮತ್ತು ಬರೀ ಒಂದು 4-5 liters ಡೀಸೆಲ್ ಹಾಕಿದ್ರೆ ಬರೀ 1,000-1,500 ಅಷ್ಟೇ ಒಂದು 1 acre ಖರ್ಚು ಇದು ಮಾಡೋಕ್ಕೆ, ಭತ್ತ ನಾಟಿ ಮಾಡೋಕ್ಕೆ. ಇದು ಒಂದು ಸ್ಕಿಲ್ಡ್ ಲೇಬರ್ ಸಾಕು ಮಷಿನ್ ನಡ್ಸೋಕ್ಕೆ, ಒಬ್ಬ ಮಷಿನ್ ನಡ್ಸೋದಕ್ಕೆ ಪ್ರಾಪರಾಗಿ ಬರೋನು ಒಬ್ಬ ಸಾಕು. ಮತ್ತು ಇದು ಭತ್ತ ಯಾವ ಆಳದಲ್ಲಿ ಮತ್ತು ಸ್ಪೇಸಿಂಗು ಎರಡು ನಾವು ಕಂಟ್ರೋಲ್ ಮಾಡ್ಕೊಬೋದು. ಆಮೇಲೆ ಫಸ್ಟು ಫೀಲ್ಡ್ ಅದು ಈ ಮಿಷಿನ್ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಸೀಡ್ ಬೆಡ್ ರೆಡಿ ಮಾಡ್ಕೊಳ್ಬೇಕು, ಪಡಿಂಗ್ ಮಾಡಿಕೊಂಡು ಅದೆಲ್ಲ ಮಾಡಿ ಮಾಮೂಲಿ ಹೆಂಗೆ ಭತ್ತ ನಾಟಿ ಮಾಡೋಕ್ಕಿಂತ ಮುಂಚೆ ಏನೇನು ಪದ್ಧತಿ ಮಾಡಿ ಇದು ಮಾಡ್ತಾರೋ ಅದೆಲ್ಲ ಮಾಡಿಕೊಂಡು ಮಷಿನ್ ಆಪ್ರೇಟ್ ಮಾಡಬೇಕು ಅಷ್ಟೇ. ಮಿಷಿನು ಇದು ಬಂದು ಇದು ಇಂಡಿಯಾದ ಅಲ್ಲ ಅಂಕಲ್, ಇದು ಫಾರಿನ್ದು ಇಂಪೋರ್ಟ್ ಮಾಡಿರೋದು. ಒಂದು ಒಂದೂವರೆ ಲಕ್ಷ ಇದು ಮಾಮೂಲಿ ರೈತರು ಕೊಂಡು ತೊಗೊಂಡು ಯೂಸ್ ಮಾಡೋಕ್ಕಾಗೋದಿಲ್ಲ, ಇದು ಮಾಮೂಲಿ ಸಬ್ಸಿಡಿ ಲೆಕ್ಕದಲ್ಲಿ ಗೌರ್ಮೆಂಟ್ ಅವರು ಕೊಡ್ತಾರೆ ಇದ್ರ ಮೇಲೆ. 1 day 2 days ಬಾಡಿಗೆ ತೊಗೊಂಡು ಮಾಡಿದ್ರು.